यारे अड्डी बंदरू मेकेदाटू योजने निल्लुवुदिल्ल एंदु मुख्यमंत्री ग्रामीण भागदल्ली सेतुवे समस्ये रस्ते समस्ये मूलभूत सौकर्यगळ समस्ये हीगे हत्तु हलवारु समस्येगळन्न कंडिद्देवे आदरे भविष्यदल्ली स्मार्ट सिटी अंत ಕರೆಯಿಸಿಕೊಳ್ಳಬೇಕಾದ ಮಂಗಳೂರು ನಗರದಲ್ಲೇ ಜನಪ್ರತಿನಿಧಿಗಳ ಅಸಡ್ಡೆಗೆ ಶಾಪಗ್ರಸ್ತವಾಗಿರುವ ಸಮಸ್ಯೆಯೊಂದು ಬಗೆಹರಿಯದೆ ಇನ್ನೂ ಜೀವಂತವಾಗಿದೆ. ಅಂದರೆ ನೀವು ನಂಬಲೇಬೇಕು, ಅದು ಮಂಗಳೂರು ನಗರ ಹೊರವಲಯದಲ್ಲಿರುವ ಪನಂಬೂರು ಸಮೀಪದ ಮೀನಕಳಿಯ ಎಂಬ ಸುಂದರ ಊರು. ಹೆಸರೇ ಸೂಚಿಸುವಂತೆ ಮೀನುಗಾರ ಕುಟುಂಬಗಳೇ ಹೊಂದಿರುವ ಅರಬ್ಬಿ ಸಮುದ್ರದ ಕಿನಾರಿಯಲ್ಲಿರುವ ಮೀನಕಳಿಯ ಊರು ಹಲವು ವರ್ಷಗಳಿಂದ ಶಾಪಗ್ರಸ್ತವಾಗಿದೆ. ಕಾರ್ಯಕ್ರಮ ಒಂದರ ಕಾರಣಕ್ಕಾಗಿ ನಟಿ ಶಿಲ್ಪಾ ಶೆಟ್ಟಿ ಕುಟುಂಬದ ಜೊತೆ ಪ್ಯಾರಿಸ್ಗೆ ಹೋಗಿದ್ದರು. ಆ ಮುಂಚೆಯಿಂದಲೂ ರಾಜ್ ಕುಂದ್ರಾ ಜೊತೆ ಶಿಲ್ಪಾ ಶೆಟ್ಟಿಗೆ ಪರಿಚಯ ಆಯಿತು. ಹೋಟೆಲ್ ಒಂದರಲ್ಲಿ ಸಂಗೀತಗಾರರ ತಂಡದೊಂದಿಗೆ ಬ್ಯಾಂಕೆಟ್ ಹಾಲ್ ಬುಕ್ ಮಾಡಿದ್ದರು. ನನಗೆ ಊಟಕ್ಕೆ ಹೋಗೋಣ ಎಂದಷ್ಟೇ ಹೇಳಿದರು. ಪ್ರಪೋಸ್ ವಿಷಯವನ್ನ ಪೋಷಕರ ಬಳಿ ಮೊದಲೇ ಈ ತಿಳಿಸಿದ್ದರು. ಇನ್ನು ತಿಂಡಿ ತಿನ್ನುವ ವೇಳೆ 5 ಕ್ಯಾರೆಟ್ ವಜ್ರದ ಉಂಗುರದೊಂದಿಗೆ ಪ್ರಪೋಸ್ ಮಾಡಿದರು. ಆದರೆ ಶಿಲ್ಪಾ ಶೆಟ್ಟಿ ಎಷ್ಟು ಚಿಕ್ಕ ಉಂಗುರನ ಎಂದು ನಿರಾಸೆಯಾದರಂತೆ. ಆಗ ರಾಜ್ಕುಂದ್ರ ಮದುವೆಗೆ ದೊಡ್ಡ ಉಂಗುರ ಕೊಡುತ್ತೇನೆ ಎಂದು ಹೇಳಿದ ಮೇಲೆ ಶಿಲ್ಪಾ ಸಮ್ಮತಿ ಕೊಟ್ಟರು ಎಂದು ಹೇಳಿಕೊಂಡರು. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಹಲವು ಸವಾಲುಗಳು ಎದುರಾಗಿವೆ. ರಾಜಗಯದಲ್ಲಿ ಅತಿವೃಷ್ಟಿಯಿಂದ ಪ್ರವಾಹ ಉಂಟಾಗಿತ್ತು. ಅಷ್ಟೇ ಅಲ್ಲದೆ ಅದಕ್ಕೆ ಪರಿಹಾರ ಕಾರ್ಯಗಳನ್ನು ಮಾಡಬೇಕಾಗಿದೆ. ಜೊತೆಗೆ ಸಂಪುಟ ರಚನೆಯ ಕಸರತ್ತು ನಡೆಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಬಹುದೊಡ್ಡ ಸವಾಲು ದಿಢೀರ ಮುಖ್ಯಮಂತ್ರಿ ಎದುರು ಬಂದಂತಾಗಿದೆ. ಕಡಿಮೆಯಾಗುತ್ತಿದ್ದ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆಯಲ್ಲಿ ಕಳೆದೆರಡು ದಿನಗಳಿಂದ ಹೆಚ್ಚಿಗೆಯಾಗುತ್ತಿತ್ತು. ಇದೇ ಸಂದರ್ಭದಲ್ಲಿ ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಬೊಮ್ಮಾಯಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಲಹೆಯೊಂದನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ರಾಜ್ಯದಲ್ಲಿ ಕೊರೋನಾ ವೈರಸ್ ಹೆಚ್ಚಾಗದಂತೆ ಮೊದಲು ನೋಡಿಕೊಳ್ಳಿ ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಪಿಎಂ ಸಿಎಂಗೆ ನೀಡಿದ್ದಾರಂತೆ. ಬಿಗ್ ಬಾಸ್ ಭಾರತದ ಜನಪ್ರಿಯ ರಿಯಾಲಿಟಿ ಶೋ, ಜೊತೆಗೆ ಅತ್ಯಂತ ವಿವಾದಾತ್ಮಕ ರಿಯಾಲಿಟಿ ಶೋ ಸಹ ಹೌದು. ಹಲವು ಭಾಷೆಗಳಲ್ಲಿ ಬಿಗ್ ಬಾಸ್ ಪ್ರಸಾರವಾಗುತ್ತಿದೆ. ಆದರೆ ಅತಿ ಹೆಚ್ಚು ವಿವಾದ ಎಬ್ಬಿಸಿರುವುದು ಹಿಂದಿ ಭಾಷೆಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮ. ಟಿವಿಯಲ್ಲಿ ಹಲವು ಮಾನದಂಡಗಳ ನಡುವೆಯೂ ಸಖತ್ ಹಾಟ್ ಆಗಿಯೇ ಬಿಗ್ ಬಾಸ್ ಶೋ ಅನ್ನು ಪ್ರೆಸೆಂಟ್ ಮಾಡಿರುವ ಹಲವು ಉದಾಹರಣೆಗಳು ಇವೆ. ಹಿಂದಿ ಬಿಗ್ ಬಾಸ್ ಶೋಗೆ ಸನ್ನಿ ಲಿಯೋನ್, ಪಮೇಲಾ ಆಂಡರ್ಸನ್, ಇನ್ನೂ ಕೆಲವು ಗ್ಲಾಮರ್ ಗೊಂಬೆಗಳನ್ನು ಕರೆಸಲಾಗಿದ್ದುದು ಇದೇ ಕಾರಣಕ್ಕೆ ಅಂತೆ. ಸಿಎಂ ಬಸಳಿ ಪ್ರವಾಸದಲ್ಲಿರುವ ಸಿಎಂ ಬೊಮ್ಮಾಯಿ ಅವರು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರ ಸಚಿವರನ್ನ ಭೇಟಿಯಾಗಿ ರಾಜ್ಯಕ್ಕೆ ಸಂಬಂಧಿಸಿದ ವಿಷಯದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ನಿರ್ವಹಿಸುವುದಾಗಿ ತಿಳಿಸಿದ್ದಾರೆ. ಸುಮಾರು 40 ನಿಮಿಷಗಳಿಗೂ ಹೆಚ್ಚು ಕಾಲ ಪ್ರಧಾನಿ ಮೋದಿ ಅವರೊಂದಿಗೆ ಪ್ರವಾಹ ಪರಿಸ್ಥಿತಿ, ಕೋವಿಡ್ ನಿಯಂತ್ರಣ ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸಿಎಂ ಪಿಎಂ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣದಲ್ಲಿದೆ, ಆದರೆ ಕೊರೋನಾ ಲಸಿಕೆ ಸಿಗುತ್ತಿಲ್ಲ ಎಂದು ಕೇರಳದ ಆರೋಗ್ಯ ಸಚಿವೆ ವೀನಾ ಜಾರ್ಜ್ ಹೇಳಿದ್ದಾರೆ. ರಾಜ್ಯದಲ್ಲಿ ಶೇಕಡ 50% ಜನರಿಗೆ ಕೊರೋನಾ ಸೋಂಕು ತಗುಲಿಲ್ಲ. ನಾವು ಆದಷ್ಟು ಕೊರೋನಾ ಲಸಿಕೆ ಕಡೆಗೆ ಗಮನ ಕೊಡುವುದು ಉತ್ತಮ. ಆಸ್ಪತ್ರೆಗೆ ದಾಖಲಾಗಿರುವವರ ಪ್ರಮಾಣ ಕಡಿಮೆ ಇದೆ, ಐಸಿಯು ಬೆಡ್ಗಳು ಕೂಡ ಖಾಲಿಯಿವೆ ಎಂದಿದ್ದಾರೆ. ಇತ್ತೀಚೆಗಷ್ಟೇ ಕೇಂದ್ರ ತಂಡ ರಾಜ್ಯಕ್ಕೆ ಭೇಟಿ ನೀಡಿತ್ತು, ಹಲವು ಜಿಲ್ಲೆಗಳ ಪರಿಶೀಲನೆಯನ್ನು ನಡೆಸಿದೆ. ನಮ್ಮ ಬಳಿಯೂ ಮಾತುಕತೆ ನಡೆಸಿದ್ದು, ನಾವು ತೆಗೆದುಕೊಳ್ಳಬೇಕಾದ ವಿಷಯಗಳ ಬಗ್ಗೆ ಚರ್ಚೆಯೂ ನಡೆದಿದೆ ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ಇಳಿಕೆಯಾಗಿದ್ದ ಕೊರೋನಾ ಪ್ರಕರಣಗಳ ಸಂಖ್ಯೆ ಮತ್ತೆ ಏರಿಕೆ ಹಾದಿಯಲ್ಲಿದೆ.
ಒಂದು ವಾರದಿಂದಲೂ ದಿನನಿತ್ಯದ ಕೊರೋನಾ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಈಗಾಗಲೇ ಮೂರನೇ ಅಲೆ ಆರಂಭವಾಗಿದೆ ಎಂಬ ಚರ್ಚೆಯು ವೈಜ್ಞಾನಿಕ ವಲಯದಲ್ಲಿ ಕೇಳಿಬರುತ್ತಿದ್ದು ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 41649 ಹೊಸ ಕೊರೋನಾ ಪ್ರಕರಣಗಳು ದಾಖಲಾಗಿರುವುದು ವೈದ್ಯಕೀಯ ತಪಾಸಣೆಯಲ್ಲಿ ದೃಢಪಟ್ಟಿದೆ. ಕಳೆದ ವಾರ 29ರಿಂದ 30,000 ಅಂಚಿನಲ್ಲಿದ್ದ ಕೊರೋನಾ ಪ್ರಕರಣಗಳು ಇದೀಗ ದ್ವಿಗುಣಗೊಂಡಿವೆ. ಒಂದೇ ದಿನದಲ್ಲಿ 37,291 ಮಂದಿಗೆ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಪಿಸಿ ಶೇಖರ್ ನಿರ್ದೇಶನ ಮಾಡಲಿರುವ 9ನೇ ಸಿನಿಮಾ ಎನ್ನುವುದು ವಿಶೇಷ. ಈ ಚಿತ್ರದಲ್ಲಿ ಕನ್ನಡದ ಯುವ ನಟಿ ಮಾನ್ವಿತಾ ಕಾಮತ್ ನಾಯಕಿಯಾಗಿ ಆಯ್ಕೆಯಾಗಿರುವ ವಿಚಾರ ಹೊರಬಿದ್ದಿದೆ. ಹೌದು, ಈ ಚಿತ್ರದಲ್ಲಿರುವ ಪಾತ್ರಕ್ಕೆ ಮಾನ್ವಿತಾ ಸೂಕ್ತ ಆಯ್ಕೆ ಎಂದು ನಿರ್ಧರಿಸಿರುವ ನಿರ್ದೇಶಕರು ಟಗರು ಕೋರಿಯನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಕೊರೋನಾ ಲಾಕ್ಡೌನ್ನಿಂದ ಬಹಳ ಸೈಲೆಂಟ್ ಆಗಿದ್ದ ನಟಿ ಮಾನ್ವಿತಾ ಕಾಮತ್ ಈಗ ಪಿಸಿ ಶೇಖರ್ ಅವರ ರೊಮ್ಯಾಂಟಿಕ್ ಥ್ರಿಲ್ಲರ್ ಚಿತ್ರವೊಂದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಈ ಪಾತ್ರ ಮಾನ್ವಿತಾ ಪಾಲಿಗೆ ಬಹಳ ವಿಭಿನ್ನ ಹಾಗೂ ವಿಶೇಷವಾಗಿರಲಿದೆ ಎಂದು ನಿರ್ದೇಶಕ ಪಿಸಿ ಶೇಖರ್ ಫಿಲ್ಮಿ ಬೀಟ್ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast-growing channel BV News, Voice of the People.